ಮುನ್ನೋಟಕ್ಕೆ ಸಮಸ್ಯೆ, ಅವಳ ಆಸೆ, ಬಾಂಬೆ ಟ್ರಿಪ್ಪು, ನೃತ್ಯ ಮತ್ತು ನನ್ನ ಕೆಟ್ಟ ನಾಲಿಗೆ, ಇದಾ ಸಮಸ್ಯೆ ಅಲ್ಲ. ಇಲ್ಲಿ ಅಧಿಕಾರ ನನ್ನದೋ ನಿನ್ನದೋ ಅದು ಪ್ರಶ್ನೆ. ಅದು ಇತ್ಯರ್ಥ ಆದರೆ ಸಮಸ್ಯೆ ಇರಲ್ಲ. ಗಂಡಸ ನಾನು, ಆ ಅಹಂಕಾರ ಇದೆ. ಇಲ್ಲಿ ಯಜಮಾನ ನಾನು, ಆ ಪಟ್ಟದ ಅಹಂಕಾರ ಇದೆ. ನನ್ನ ಮಾತು ನಡಿಬೇಕು, ಅನುನಯದಿಂದ ಹೇಳ್ತೀನಿ, ನಿಧಾನವಾಗಿ ಹೇಳ್ತೀನಿ. ಕೇಳದಿದ್ರೆ ಕೆಟ್ಟ ಮಾತು ಬರುತ್ತೆ. ಮಕ್ಕಳು ಕೇಳಲಿಲ್ಲ, ನಾನು ಹೊಣೆನಾ? ಹೌದು, ನೀನೇ ಹೊಣೆ. ಹೇಳಬೇಕು ನೀನವರಿಗೆ, ಇವರು ನಿಮ್ಮಪ್ಪ, ಇವ್ರು ಹೇಳಿದಾಗ ಕೇಳಿ ಅಂತ. ಹ್ಞೂ ಹ್ಞೂ, ಇಲ್ಲ, ಅವರು ನನ್ನ ಧಿಕ್ಕರಿಸಿದ್ರೆ ನಿನಗೆ ಸಂತೋಷ. ಅಂಕೆಯಲ್ಲಿ ಇಡಲ್ಲ, ಕುಮ್ಮಕ್ಕೆ ಕೊಡ್ತೀಯ. ಭ್ರಮೆ ನಿಮಗೆ? ಸುಳ್ಳು ಹೇಳಬೇಡ. ನನ್ನನ್ನು ಮದುವೆ ಆಗಿ ನನಗೇನೋ ಸಹಾಯ ಆಯಿತು, ನೀನೇನೋ ಕಳ್ಕೊಂಡೆ. ಆ ಭಾವ ನಿನ್ನಲ್ಲಿಲ್ವಾ? ಅದನ್ನು ಮಕ್ಕಳ ತಲೆಗೆ ತುಂಬ್ತಾ ಇಲ್ವಾ? ನೀನು ನೆನಪು ಮಾಡ್ಕೋ, ನಾವಿಬ್ಬರು ಆವತ್ತಿದ್ದ ಪರಿಸ್ಥಿತಿಯಲ್ಲಿ ನಿನಗೆ ಬೇರೆ ಗಂಡು ಸಿಗ್ತಿರಲಿಲ್ಲ, ನನಗೂ ಬೇರೆ ಹೆಣ್ಣು ಸಿಗ್ತಿರಲಿಲ್ಲ. ಪರಸ್ಪರರ ಅವಶ್ಯಕತೆಗೆ ಆದದ್ದು ಮದುವೆ. ಇದರಲ್ಲಿ ನನ್ನ ಸ್ವಾರ್ಥವೂ ಇಲ್ಲ, ನಿನ್ನ ತ್ಯಾಗವೂ ಇಲ್ಲ. ಬಿಡಿ, ಊಟ ಕೇಳಿ, ಇದು ಮುಗಿಲಿ. ಮಕ್ಕಳಾದವು ನನಗೆ ಬೇಕಿತ್ತು ಅಂತಾನಾ? ನಿನಗೆ ಬೇಕಿರಲಿಲ್ವಾ? ಹರಸಿ ಮಗನನ್ನು ಪಡೆದೆ ನಾನು, ಬಯಸಿ ಮಗಳನ್ನು ಉಳಿಸ್ಕೊಂಡೆ ನೀನು. ನನಗೆ ಬೇಕಿತ್ತು ಹೆತ್ತೆ, ದುಡಿದು ಸಾಕ್ತಾ ಇಲ್ವಾ? ಮೆತ್ತಗೆ ಇಬ್ಬರಿಗೂ ಸೇರಿದ್ದು ಸಂಸಾರ, ಮಕ್ಕಳು ಇಬ್ಬರಿಗೂ ಬೇಕಿದ್ದು, ದುಡಿದು ಸಾಕಬೇಕಾದ್ದು ಇಬ್ರದ್ದು ಜವಾಬ್ದಾರಿ. ಇದರಲ್ಲಿ ದೊಡ್ಡಸ್ತಿಗೆ ಏನು ಬಂತು? ಅಧಿಕಾರಿ, ಆದಾಯ ತೆರಿಗೆ ಅಧಿಕಾರಿ, ಅದರಲ್ಲೂ ಪ್ರಾಮಾಣಿಕಳು, ಅಹಂಕಾರ, ಅದಕ್ಕೆ ಇಂಬು ಇಲ್ಲಿ. ಮನೆಯಲ್ಲಿ ಅಧಿಕಾರ ಬೇಕು. ಗಂಡಸ ನಾನು, ಅದು ನನ್ನ ಅಹಂಕಾರ, ನಾನು ಅಧಿಕಾರ ಬಿಡಲ್ಲ. ನೀನು ಮಕ್ಕಳ ಪರ ನಿಲ್ತೀಯ, ಸೇರಿ ಬಂಡಾಯ ಮಾಡ್ತೀರ, ನನ್ನ ನಾಲಿಗೆ ಕೆಡುತ್ತೆ, ಅಲ್ಲಿ ಸಮಸ್ಯೆ. ಕೆಲಸ ಬಿಡ್ತೀನಿ, ಅಧಿಕಾರ ನಿಮ್ಮದೇ ಇರುತ್ತೆ, ನಡೆಸಿ. ಈಗಾಗಲ್ಲ, ಅದು ಗೊತ್ತು. ಯಾಕಾಗಲ್ಲ? ಬೆಳಗ್ಗೆ ಹೋಗ್ತೀನಿ, ರಾಜೀನಾಮೆ ಎಷ್ಟು ಬರ್ತೀನಿ. ಅದಾಗಲ್ಲ, ನಿನಗೆ ಗೊತ್ತು, ನೀನು ಕೆಲಸಕ್ಕೆ ಸೇರಿದಿದ್ರೆ ನಂಜುಂಡ ಬಿ ಸೇರ್ತಿರಲಿಲ್ಲ, ಹತ್ತಕ್ಕೆ ಓದು ನಿಂತಿರೋದು. ಮೀಸೆ ಚಿಗಿರ್ತಿದ್ದ ಹಾಗೆ ನನ್ನ ಹಿಂದೆ ಬರ್ತಿದ್ದ, ಅಲ್ಲಿ ಕಾರ್ ಕೂಂಕೆಗೆ ನಿಲ್ತಿದ್ದ. ಇನ್ನು ಮಗಳು ಅಂಗಳದಲ್ಲಿ ಆಡೋ ವಯಸ್ಸು ಮುಗಿತಿದ್ದ ಹಾಗೆ ಅಡುಗೆ ಮನೆ ಸೇರಿರೋಳು. ಸಿಕ್ಕ ಮೊದಲನೇ ಅವಕಾಶದಲ್ಲೇ ಮದುವೆ ಅಂತ ಮಾಡಿ ಕೈ ತೊಳ್ಕೊಂಡು ಕೂತಿರ್ತಿದ್ವಿ. ಈಗ ಆಗಲ್ಲ, ಅದು ಕೆಲಸಕ್ಕೆ ಸೇರಿದೆ. ಹುಟ್ಟಿತು ಸಣ್ಣಕ್ಕೆ ದರ್ಬಾರು, ನೀವೊಬ್ಬರೇ ಅಲ್ಲ, ನಾನೂ ದುಡಿತೀನಿ. ನಂತರದ್ದು ನಿಮಗಿಂತ ಜಾಸ್ತಿ ದುಡಿತೀನಿ. ಅದರ ನಂತರದ್ದು ಮಕ್ಕಳಿಗೆ ಮನದಟ್ಟು ಮಾಡಿದ್ದೀಯಾ? ಅವರೇನು ಕೊಡಿಸೋದು, ನಾನಿದ್ದೀನಿ, ಕೊಡಿಸ್ತೀನಿ. ಪಟ್ಟದಲ್ಲಿ ನನ್ನನ್ನು ಕೂರಿಸಿ ಅಧಿಕಾರ ಕೈಗೆ ತಗೊಂಡೆ. ಈಗ ಅವು ಕೇಳ್ತಿವೆ, ಸಾಲದು ಇನ್ನೂ ಬೇಕು, ಸಾಲದು ಇನ್ನೂ ಬೇಕು. ದುಡಿ, ಅವುಗಳ ಅವಶ್ಯಕತೆಗಳನ್ನು ಮೀರಿ ದುಡಿ. ಅಧಿಕಾರ ನಿನ್ನದೇ ಇರಲಿ, ನಾನು ಆಜ್ಞಾಧಾರಕನಾಗಿರ್ತೀನಿ, ಸಮಸ್ಯೆ ಇರಲ್ಲ. ಮನೇಲಿ ಕಷ್ಟ ಇತ್ತು,
ನಿಮ್ಮ ದುಡಿಮೆ ಸಾಕಾಗ್ತಿರ್ಲಿಲ್ಲ, ಸಹಾಯವಾಗುತ್ತೆ ಅಂತ ಕೆಲಸಕ್ಕೆ ಸೇರಿದೆ. ಅದು ಸಾಲದು. ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ದುಡಿಬೇಕು, ಅದು ಸಹಾಯ. ನೀವು 10 ದುಡಿತಿದ್ರಿ, ಮಿತಿ ಅಷ್ಟೇ ಇತ್ತು. ಇನ್ನು 10 ನಾನು ದುಡಿತೀನಿ, ಅಷ್ಟಕ್ಕೆ ಹಿಗ್ಗಬೇಕು. 100 ರಾಸೆ ಯಾಕೆ ಅವಕ್ಕೆ? 10 ಸಿದ್ದು ನೀನಲ್ವಾ. ಅಪ್ಪನಿಗೆ ಹೇಳಬೇಡ ನಾನಿದ್ದೀನಿ, ಅಪ್ಪನಿಗೆ ಹೇಳಬೇಡ ನಾನಿದ್ದೀನಿ. ಈಗ ಅವು ಕುಣಿತಿವೆ. ಮಗನಿಗೆ ಹೇಳು ಬಿ ಸಾಕು, ಕೆಲಸಕ್ಕೆ ಸೇರು. ಮಗಳಿಗನ್ನು ಓದು ಮುಗಿಸು, ಮದುವೆ ಮಾಡ್ತೀನಿ. ಅವಕ್ಕೂ ಗೊತ್ತಾಗಲಿ ನಿನ್ನ ಕೈಲಾಗೋದು ಇಷ್ಟೇ ಅಂತ. ಆಸೆ ಅಷ್ಟಕ್ಕೆ ನಿಲ್ಲುತ್ತೆ ಇಲ್ವಾ? ಅವು ಕೇಳಿದಷ್ಟು ದುಡಿ. ನಿಂದೇನು ಈ ಸನ್ನಿವೇಶಕ್ಕೆ ಕಾರಣಕರ್ತ ನಾನು. ನನ್ನ ಭಾಗದ ಸತ್ಯ ಹೇಳಿಬಿಡ್ತೀನಿ, ನಂತರ ನಿನಗೆ ಬಿಟ್ಟಿದ್ದು. ಅದೇನು ಸಮಜಾಯಿಷಿ ಕೊಡೋ ಅವಶ್ಯಕತೆ ಕಾಡ್ತು? ಆತ್ಮ ಕೆರಳಬೇಕು, ಒಳ ಒಳಗೆ ನಲಗಬೇಕು. ಅದು ಮುಲುಗುಟ್ಟಿ ನಾಲ್ಗೆ ಹೊರಳಿದ್ರೆ ಸತ್ಯ ಹೊರಡುತ್ತಂತೆ. ಉಪವಾಸ ಕೂತಿದ್ದು ಸಾರ್ಥಕ ಆಯ್ತು ಬಿಡು. ಮನೇನ ವಾಟಿಕೆಯಿಂದ ಅಪ್ಪನ ಆತ್ಮ ಕೆರಳಿಸಿದ್ದೀನಿ. ಕೆಟ್ಟ ಮಾತಾಡದೆ ತಪ್ಪು ಸಾಕು ಈ ಶಿಕ್ಷೆ. ಕಷ್ಟವಾಗ್ತಿದ್ಯಾ? ಯಾಕೆ ಕೇಳೋ ಪ್ರಶ್ನೆನ ಇದು? ಎದೆ ಮುಟ್ ಹೇಳು, ಕಾರಣ ಏನು? ಯಾಕೆ ಕಷ್ಟವಾಗ್ತಿದೆ? ಮಗಳು ನೀನು. ನೀನು ಉಪವಾಸ ಕೂತ್ರೆ ಕರಳು ಚುರ್ರ ಅನ್ನತ್ತೆ. ಅವಳು ನನ್ನ ಹೆಂಡತಿ. ನೀನು ತಿಂದಿಲ್ಲ ಅಂತ ಅವಳು ತಿಂದಿಲ್ಲ, ಸಂಕಟವಾಗುತ್ತೆ. ಅಲ್ಲ, ನನಗೆ ಹಸಿವು ತಡೀಲಿಲ್ಲ, ಹೊತ್ತು ಹೊತ್ತಿಗೂ ಸರಿಯಾಗಿ ತಿಂದಿದ್ದೀನಿ. ಮನೇಲಿ ಹೆಂಡತಿ ಮಗಳು ಉಪವಾಸ, ಗಿಲ್ಟು, ಅಪರಾಧಿ ಮನೋಭಾವ ಕಾಡ್ತಿದೆ. ಸತ್ಯನ? ಸತ್ಯ. ಸುಳ್ಳು. ನಿಮ್ಮಪ್ಪ ಸತ್ತಾಗ ಹಸಿವು ಕಾಡಿತ್ತಾ? ನಿಮ್ಮಮ್ಮ ಸತ್ತಾಗ? ಒಳಗಿಂದ ಸಂಕಟ ಹತ್ಕೊಂಡು ಬಂದರೆ ಕಣ್ಣು ಕುರುಡಾಗತ್ತೆ, ಕಿವಿ ಕೇಳಿಸಲ್ಲ, ಮನಸ್ಸು ಮರುಗಟ್ಟುತ್ತೆ, ಆಗ ಹಸುವಾಗಲ್ಲ. ಮಗಳು ಅನ್ನಿಸ್ಬೇಕು ಅದಕ್ಕೆ. ಪೂಜಾ ಕ್ರಿಯೆಯಲ್ಲಿ ದೇವ್ರನ್ನ ಕಂಡ ಅಭ್ಯಾಸ ಭಾವದಲ್ಲಿ ಬೆಳೆಸೋಕ್ಕೆ ಶಕ್ತಿ ಬೇಕು. ನಿನಗದಿಲ್ಲ ಸಮಜಾಯಿಷಿ ಅಂದೆ ಹೇಳು. ನಾಲಿಗೆ ಕೆಟ್ಟಿದೆ ನಿಜ, ತಪ್ಪು ನನ್ನದಲ್ಲ. ಮತ್ತೆ ಬಡತನ ಯಾರಿಗೂ ಇಲ್ಲದ್ದ. ಅವಮಾನಗಳ ಬೆಂಕಿಯಲ್ಲಿ ನಲಗಿ ಮನುಷ್ಯತ್ವ ಸತ್ತಿದೆ, ಮನಸ್ಸನ್ನ ಕ್ರೌರ್ಯ ಆವರಿಸ್ಕೊಂಡಿದೆ. ಅದೇ
ನಾಲಿಗೆ ಕೆಟ್ಟಿದೆ. ಸ್ವಂತ ಮಗಳು ಉಪವಾಸ ಕೂತರು ಹಸಿವು ಕಾಡ್ತಿದೆ. ಬಡತನದಲ್ಲಿ ಮನುಷ್ಯತ್ವ, ಸಿರಿತನದಲ್ಲಲ್ವಾ ಕ್ರೌರ್ಯ? ಬಡತನದಲ್ಲಿತ್ತು ಮನುಷ್ಯತ್ವ, ಈಗಿಲ್ಲ. ಮನುಷ್ಯತ್ವ ಅಂದರೆ ಏನು ಹೇಳು? ಬದುಕಿದ ಪ್ರಪಂಚ, ಸಂವಹಿಸೋ ಸಮಾಜ, ನೆಂಟರು, ಇಷ್ಟರು, ಒಡ ಹುಟ್ಟಿದವರು, ಹೆತ್ತವರು, ಹೆಂಡತಿ, ಮಕ್ಕಳು, ಅಲ್ಲಿ ಅವರುಗಳಲ್ಲಿ ಮನುಷ್ಯತ್ವ ತಾಂಡವ ಆಡ್ತಾ ಇದ್ದರೆ ಇಲ್ಲಿರುತ್ತೆ. ಯಾವುದೋ ಕಾಲದಲ್ಲಿ ಬಡತನಕ್ಕೆ ಗೌರವ ಇತ್ತು. ಪಾಪ ನೇರವಾಗಿ ಬದುಕಿದ್ದಾರೆ, ಅದಕ್ಕೆ ಬಡವರು. ಮೋಸ ಕಳ್ಳತನಕ್ಕೆ ಇಳಿದವರಲ್ಲ, ಅದಕ್ಕೆ ಬಡವರು. ಸಜ್ಜನರು ಹಾಗಾಗಿ ಬಡತನ ಗೌರವಿಸಿ ಅನ್ನೋರು. ಈಗ ಹಾಗಲ್ಲ. ದುಡಿಯೋ ಯೋಗ್ಯತೆ ಇಲ್ಲ. ಹುಂಬ, ದಡ್ಡ, ಪೆದ್ದ, ಪ್ರಾಮಾಣಿಕತೆಯ ಹುಚ್ಚು, ಅದಕ್ಕೆ ಬಡತನ. ಸಿರಿತನಕ್ಕೆ ಗೌರವ. ಹೇಗಾದರೂ ದುಡ್ದಿರಲಿ, ಹಣ ಇದೆ ಅದೇ ಮುಖ್ಯ. ಬಡತನ ಹೀನಾಯ. ಇಲ್ಲಿ ಇಲ್ಲಿ ನೋಡು, ಮನುಷ್ಯತ್ವ ಸಾಯ್ತು, ಕ್ರೌರ್ಯ ಆವರಿಸ್ಕೊಳ್ತು, ನಾಲಿಗೆ ಕೆಡ್ತು. ಪ್ರಪಂಚ ಹಾಳಾಗಿ ಹೋಗಲಿ, ಮಕ್ಕಳು ನೀವು, ನೀವು ಗೌರವವಾಗಿ ನಡೆಸ್ಕೋಬಹುದಲ್ವಾ? ನೀವು ಅವಮಾನಿಸೋದಕ್ಕೆ ನಿಂತ್ರೆ ನಮ್ಮಪ್ಪ ನೀನು ಅಂತ ಅನ್ನಿಸ್ಬೇಕಲ್ವಾ? ಅಲ್ವಾ, ಭಾವದಲ್ಲಿ ಅನ್ನಿಸ್ಬೇಕಲ್ವಾ? ಏನು ಮಾಡಬೇಕು ಹೇಳು. ಕಟ್ಟಿಯ ಗೆಜ್ಜೆ ಕಾಲ್ಗೆ. ಗೋದೆ ಉಲಿದ್ರೆ ಕೃಷ್ಣ ಸ್ತುತಿ, ಮೀರ ಹಾಡಿದ್ರೆ ಭಜನೆ ಅಂತೀರಿ. ಮುರಾರಿಯ ಮೋಹ ಯಾಕಾಗಲ್ಲ? ಅಕ್ಕ ಹೊರಟ್ರೆ ವಚನ. ಕಂಡಿದ್ದೀರಾ ನೀವು ಚನ್ನಮಲ್ಲಿಕಾರ್ಜುನನ್ನ? ಅವರು ಸಾಹಿತ್ಯ ಅಂದ್ರು, ನಾನು ನೃತ್ಯ ಅಂದೆ. ಅವ್ರು ಹಾಡಿದ್ರೆ ಆಧ್ಯಾತ್ಮ, ನಾನು ಕುಡಿದ್ರೆ ಹಾದ್ರಾನ? ತಪ್ಪು, ಹಾಗಂದದ್ದು ನನ್ನ ಯೋಗ್ಯತೆ, ನಿನ್ನದಲ್ಲ. ಕಟ್ಟು ಗೆಜ್ಜೆ. ನಾನ ವಿಟ ಕಟ್ಟಿದ್ರೆ ವಾಟಿಕೆ, ಅಪ್ಪ ಕಟ್ಟಿದ್ರೆ ಇದೊಂದು ಕಲೆ. ಕಟ್ಟಿಯ ಕಟ್ಟು ಗೆಜ್ಜೆ. ಮಗಳು ನಾನು, ಕಾಲು ಮುಟ್ಟೋಕ್ ಸಂಕೋಚನ. ಭಾವದಲ್ಲಲ್ವಾ ಮಾನ ಅವಮಾನ, ಕ್ರಿಯೆಲ. ಮಗಳು ಅಂತ ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ, ಕಾಯ್ತ್ಯ ಅಂತ ಹೇಗೆ ನಂಬ್ಲಿ? ಹುಟ್ಟಿ ಇಲ್ವಾ ನನ್ನ ಕಾಲನ್ನ? ಮಗುವಾಗಿದ್ದಾಗ ಎತ್ತೆ ಆಡಿಸಿಲ್ವಾ? ಹೆಗಲ ಮೇಲೆ ಹೊತ್ತು ಕುಣಿಸಿಲ್ವಾ? ತಪ್ಪ ಹೆಜ್ಜೆ ಇಟ್ಟಿರ್ಬೋದು, ಮುಳ್ಳು ಚುಚ್ಚಿರ್ಬೋದು, ಎಡುವಿರ್ಬೋದು, ಇಲ್ವೇ ಇಲ್ವಾ? ಎತ್ತಿ ಮುದ್ದಾಡಿದ್ದು ನೆನಪೇ ಇಲ್ವಾ? ಕೈ ಹಿಡಿದು ನಡೆಸಿದ್ದು, ತೊದಲು ಮಾತಿಗೆ ದನಿಗೂಡಿಸಿದ್ದು, ದುಃಖದಲ್ಲಿ ಸಂತೈಸಿದ್ದು, ಅತ್ತಾಗ ಕಣ್ಣು ಒರೆಸಿದ್ದು, ನಕ್ಕಾಗ ನಲಿದಿತ್ತು, ಇಲ್ವೇ ಇಲ್ವಾ? ಮತ್ತೆ ಅಪ್ಪ ಅಂತ್ಯ?
ಪದ ಪ ಮ ಪ ಮ ಗ ರೆ ಕಟ್ತ್ಯ ಗ ಮ ಗ ರೆ ಸ ನೀ ದ ಗ ರೆ ಗ ಮ ಪ ಪ ಮ ಪ ಧ ಒಂದು ನಿಮಿಷ ನೀ ದ ಮ ಪ ಮ ಗ ಮನಸ್ಸಿನಲ್ಲಿ ಏನಿದೆ ಕೋಪಾನ ನಾಚಿಕೇನ ಅಳುನ ಅವಮಾನನ ದುಃಖನ ಅಸಹ್ಯನ ಏನು ಮಗಳು ಕಣೆ ನೀನು ನನಗೆ ಗೆದ್ದೆ ಈ ಭಾವ ನಿರಂತರವಾಗಿರಲಿ ನಾಲಿಗೆಯಲ್ಲಿ ಕೆಟ್ಟ ಮಾತು ಬರದೇ ಇರಲಿ ಮಕ್ಕಳು ಆಗತ್ವೆ ಅಪ್ಪ ಆಗೋದು ಕಷ್ಟ ಹೆಜ್ಜೆ ಕಟ್ಟೋದೇನು ಬೇಡ ಭಾವದಲ್ಲಿ ನೀನು ಅಪ್ಪ ಆಗಾಯ್ತು ಕ್ರಿಯೆಯ ಅವಶ್ಯಕತೆ ಇಲ್ಲ ಎಲ್ಲಿ ಅಮ್ಮ ಅಣ್ಣ ಮೇಲೆ ನೀನು ತಂದ ಸಿಹಿ ಇದೆ ಅಮ್ಮ ಮಾಡಿದ ಅಡುಗೆ ಇದೆ ಮೇಲೆ ಬೆಳೆದಿಂಗಳಿದೆ ನೀನು ಸಿಕ್ಕಿದ್ಯಾ ನಮ್ಮಪ್ಪ ಊಟ ಮಾಡೋಣವಾ ಇವ್ರು ಊಟ ಮಾಡಿ ಇವ್ರು ಬಿಡಿಸಿದ್ ಊಟ ಮಾಡಿದ್ರೆ